ನಾವಿಲ್ಲಿ ಇವತ್ತು ನ್ಯೂಯಾರ್ಕಲ್ಲಿ ಒಂದು ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿದ್ವಿ. ನೀವು ನೋಡ್ಬೋದು ಸೇರಿರೋ ಜನಸಂಖ್ಯೆ ಎಷ್ಟಿದೆ ಅಂತೇಳಿ. ಈ ಪ್ರೊಟೆಸ್ಟ್ ಮಾಡೋದಕ್ಕೆ ನಿಜವಾಗ್ಲೂ ನಮಗೆ ತುಂಬ ಬೇಜಾರಾಗ್ತಿದೆ, ಅದ್ರ ಜೊತೆಗೆ ನಾಚಿಕೆನೂ ಆಗ್ತಿದೆ. ಯಾಕಂತ ಹೇಳಿದರೆ ನೋಡಿ, ನಾವೊಂದು ಸ್ವತಂತ್ರ ಭಾರತದ ಒಂದು ಜನರು, ಎರಡನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ನಾವು ಹೋರಾಟ ಮಾಡೋ ಅಂತಹ ಒಂದು ಗತಿಗೆಟ್ಟ ಒಂದು ಪರಿಸ್ಥಿತಿಗೆ ನಮ್ಮನ್ನು ತಗೊಂಡು ಬಂದು ನಿಲ್ಲಿಸಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ನಾನು ಮಂಗಳೂರವನು. ಮಂಗಳೂರಿನ ಎರಡು ಅಮಾಯಕರನ್ನ ಸುಟ್ಟು ಕೊಲೆ ಮಾಡಿದ್ದಾರೆ ಮಂಗಳೂರು ಪೊಲೀಸು. ಎಷ್ಟೊಂದು ಖೇದಕರ ವಿಷಯ ಅಂತ ಹೇಳಿದರೆ, ಅವರು ನಿಜವಾಗ್ಲೂ ಅಮಾಯಕರಾಗಿದ್ದರು. ಇಷ್ಟೇ, ಇದಕ್ಕಿಂತಲೂ ಕಮ್ಮಿ ಜನಸಂಖ್ಯೆ ಸೇರಿರೋ ಸಮಯದಲ್ಲಿ ಒಂದು ಅವ್ರನ್ನ ನಿಯಂತ್ರಣ ಮಾಡೋದಕ್ಕೆ ಆಗದೇ ಇರುವಂಥ ಪೊಲೀಸ್ ಅವ್ರ ಮೇಲೆ ಗುಂಡು ಹಾರಿಸಿ ಕೊಲೆ ಮಾಡ್ತಾರೆ. ನಾವಿಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀವಿ. ನಮ್ಮ ಭಾರತದಲ್ಲಿರೋ ಮೋದಿ ಮತ್ತು ಅಮಿತ್ ಶಾ, ನಿಮ್ಮ ಗೌರ್ಮೆಂಟ್ಗೆ ನಿಮ್ಮ ಮನವರಿಕೆ ಆಗಲಿ, ನಿಮ್ಮ ತಪ್ಪನ್ನು ತಿದ್ಕೊಂಡು ನೀವು ಆ ರೂಲ್ಸನ್ನು ವಿಡ್ರಾ ಮಾಡಬೇಕು. ಇದು ನಮ್ಮ ಈ ಪ್ರೊಟೆಸ್ಟ್ನ ಮುಖ್ಯವಾದ ಉದ್ದೇಶವಾಗಿತ್ತು. ಎಲ್ಲರೂ, ನಮ್ಮ ಎಲ್ಲರ ಒಂದೇ ಒಂದು ಆಗ್ರಹ, ನಾವು ಹೇಗೆ ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ನಾವು ಯಾವ ಥರ ಜೀವಿಸ್ತಾ ಇದ್ದೀವೋ ಇಂಡಿಯಾದಲ್ಲಿ, ಅದೇ ಥರ ನಮ್ಮನ್ನು ಜೀವಿಸಲು ಬಿಡಿ. ಅಷ್ಟೇ ನಿಮ್ಮ ಹತ್ರ ನಾವು ಹೇಳ್ತಾ ಇರೋದು, ಅಷ್ಟೇ ನಮ್ಮ ಒಂದು ಉದ್ದೇಶನೂ ಕೂಡ. ಅದು ಅಲ್ಲದೆ ಬೇರೆ ಯಾವುದೇ ಉದ್ದೇಶ ನಮ್ಮದು ಇಲ್ಲ. ಅಮಾಯಕರನ್ನ ಕೊಲೆ ಮಾಡೋದು, ಅವ್ರ ಮೇಲೆ ಪೊಲೀಸ್ಗಿರಿ ತೋರಿಸೋದು, ಆಮೇಲೆ ಮಾತು ಮುಸಲ್ಮಾನ್ ಏನಾದರೂ ಮಾತಾಡಿದರೆ ಅವನು ಜಿಹಾದಿ ಆಗ್ತಾನೆ, ಅದೇ ಹಿಂದೂಸ್ ಮಾತಾಡಿದರೆ ಅವರು ಅರ್ಬನ್ ನಕ್ಸಲರ್ ಆಗ್ತಿದ್ದಾರೆ. ಮೀಡಿಯಾ ಮೋದಿ ಸರ್ಕಾರಕ್ಕೆ ಎಷ್ಟೊಂದು ರೀತಿಯ ಸಪೋರ್ಟ್ ಮಾಡ್ತಿದೆ ಅಂತ ಹೇಳಿದರೆ, ಸತ್ಯವನ್ನು ಮರೆಮಾಚಿ ಮಿಥ್ಯವನ್ನು ಮಾತ್ರ ಜನರಿಗೆ ತೋರಿಸ್ತಾ ಇದ್ದಾರೆ. ಇದು ನಾನು ತೋರಿಸ್ತಾ ಇರೋದು, ಎರಡು ಜನ ನಮ್ಮ ಮಂಗಳೂರಲ್ಲಿ ಎರಡು ಜನ ಶೂಟೌಟ್ ಮಾಡಿ, ಒಂದು ಎರಡು ಮೂರು ವೀಕ್ ಆಯಿತು ಶೂಟೌಟ್ ಮಾಡಿ ಕೊಲೆ ಮಾಡಿರುವಂಥ ಎರಡು ಜನ. ಅಂದರೆ ನಮ್ಮ ಮಂಗಳೂರು ಪೊಲೀಸ್ ಯಾವ ಥರ ಅಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಒಂದು
ಒಂದು ಶತ್ರುಗಳನ್ನು ಕೂಡ ನಮ್ಮ ಮಂಗಳೂರವರು ಈ ಥರ ಟ್ರೀಟ್ ಮಾಡಲ್ಲ. ಆ ಥರ ನಮ್ಮ ಮಂಗಳೂರು ಪೊಲೀಸು ಪ್ರೊಟೆಸ್ಟರ್ಸ್ಗಳನ್ನು ಟ್ರೀಟ್ ಮಾಡ್ತಿದ್ದಾರೆ. ಓಕೆ, ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇಲ್ಲಿ ಸೇರಿದ್ದಾರೆ, ಆಮೇಲೆ ಎಷ್ಟೊಂದು ಶಾಂತ ರೀತಿಯಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾಯಿದ್ದಾರೆ ಅಂತೇಳಿ. ನಾವು 12 ಗಂಟೆಗೆ ಇಲ್ಲಿ ಲೋಕಲ್ ಟೈಮ್ 12 ಗಂಟೆಗೆ ಶುರು ಮಾಡಿ 4 ಗಂಟೆ ತನಕ ಇಲ್ಲಿ ಪರ್ಮಿಷನ್ ತೊಗೊಂಡು ಪ್ರೊಟೆಸ್ಟ್ ನಾವಿಲ್ಲಿ ಇವತ್ತು ಆರ್ಗನೈಸ್ ಮಾಡಿದ್ವಿ. ನೋಡಿ ಎಷ್ಟೊಂದು ಸಕ್ಸಸ್ ಆಗಿದೆ ಅಂತೇಳಿದರೆ, ಇಷ್ಟೊಂದು ಜನ ಇಲ್ಲಿ ನೆರೆದಿದ್ದಾರೆ, ಆದರೂ ಒಂದು ಒಳ್ಳೆ ಒಂದು ಶಾಂತ ರೀತಿಯಲ್ಲಿ ಪ್ರತಿಭಟನೆ ಇಲ್ಲಿ ಇವತ್ತು ನಡೆಯಿತು. ತುಂಬ 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 ಬೇಜಾರಿನ ವಿಷಯ ಏನಂತ ಹೇಳಿದರೆ, ನಾನು ಹುಟ್ಟಿದ್ದು 1988 ಸೊ ಅದಕ್ಕಿಂತ ಮುಂಚೆ ಅಥವಾ 1988 ದೆರ್ ಈಸ್ ನೋ ಬರ್ತ್ ಸರ್ಟಿಫಿಕೇಟ್ ರೂಲ್ಸ್ ಇನ್ ಇಂಡಿಯಾ, ಇನ್ ಎಸ್ಪೆಷಲಿ ನನ್ನ ಪ್ಲೇಸಲ್ಲಿ. ನನಗೆ ಗೊತ್ತಿಲ್ಲ ಬೇರೆ ಪ್ಲೇಸಲ್ಲಿ ಯಾವ ಥರ ಇದೆ ಅಂತೇಳಿ, ಬಟ್ ನಮ್ಮ ಮಂಗಳೂರಲ್ಲಿ ಆ ಥರದ್ದೊಂದು ಫೆಸಿಲಿಟಿ ಇಲ್ಲ. ಸೊ ನಾನಿವಾಗ ಇಲ್ಲಿದ್ದ ಸಿಟಿಸನ್, ಆದರೂ ನನಗೆ ನನ್ನ ಹುಟ್ಟಿದ ಊರು ಅಥವಾ ನನ್ನ ದೇಶ ಅಂತೇಳಿ ಅದು ನಮ್ಮದು ಇಂಡಿಯಾ ಯಾವಾಗಲಿದ್ದರು. ಆದರೆ ನಮ್ಮನ್ನೇ ನಮ್ಮ ಕೈಯಲ್ಲಿ ಪಾಸ್ಪೋರ್ಟ್ ಇದೆ, ಆಧಾರ್ ಕಾರ್ಡ್ ಇದೆ, ಎಲ್ಲ ಫೆಸಿಲಿಟಿ ಇದ್ದರೂ ಕೂಡ ಅದೆಲ್ಲ ವ್ಯಾಲಿಡ್ ಅಲ್ಲ ಅಂತ ಹೇಳ್ತಿದ್ದಾರೆ ಮೂರ್ಖರು. ಅಂತೇಕಿ ಯಾ ಪರ್ ಜಬರ್ದಸ್ತ್ ಪ್ರೊಟೆಸ್ಟ್ ಚಲ್ ರಹಾ ಹೈ ನ್ಯೂಯಾರ್ಕ್ ಸಿಟಿ ಮೇ. ಮೈ ಬಸ್ ಯೇ ಜಾನಾ ಚಾಹ ರಹಾ ಹೂಂ ಕಿ ಆಪ್ ಯಹಾಂ ಪರ್ ಆಯೇ ಕಿಸ್ ಲಿಯೇ, ಇಸ್ಕಾ ಮಕ್ಸದ್ ಕ್ಯಾ ಹೈ ಯೇ ಬತಾಯೇ ದರ್ಶಕ. ಐ ಆಮ್ ಹಿಯರ್ ಟು ಸಪೋರ್ಟ್ ಲೈಕ್ ದ ಪೀಪಲ್ ಓವರ್ ಹಿಯರ್, ದ ಪೀಪಲ್ ಇನ್ ಇಂಡಿಯಾ ಹೂ ಆರ್ ಸಫರಿಂಗ್. ಲೈಕ್ ಯು ನೋ ದಟ್ ದೇ ಶುಡ್ ನಾಟ್ ಬಿ ಲೈಕ್ NRC rule, they should not be like, you know, whatever is going on is not right. So I'm here to support them basically. Main India mein hi rahi hu sari, but like for a long time, and I did my education in India. I love all the people in India, and I really believe in the equality and fraternity, like, you know, which India possesses, and that's why it holds a very high value in my heart. And I'm hoping and I believe that, like, you know, that people in India, the government in India is going to understand what's going on and take some action. Here in New York City, protesting against CAA, NRC, NPR. Because CAA goes directly against Article 14 of Indian Constitution. And the thing that I want to also talk about is diversion. The government is really diverting people from the real issues, like economy is going down, unemployment is on a 45-year high, and many other real issues. The funding for education and healthcare are being reduced day by day, and they don't talk about all that. They just want us to be busy in all these minuscule issues where they are messing up the other stuff, a lot of other stuff in the country. So as I said, I'm against this CAA act that has become an act right now, and all the other nonsense things, because government is messing up all the priorities. And as I condemn and I am against the CAA and any other laws that are being passed by divert and whose whole purpose is to divert us from the real issue. Are wo Amit Shah, are wo Modi, aate ke thele, chawal ke bore. ಸುನ್ ಲೇ ಯೇ ಬಾತ್ ಹಮ್ ಹಿಂದೂಸ್ತಾನಿ ಹೇ ಅಲ್ಹಮ್ದುಲಿಲ್ಲಾ ಹಮ್ ಪೇಪರ್ ಸೇ ನೈ ಪೇಪರ್ ಸೇ ನೈ ಖೂನ್ ಸೇ ಹಿಂದೂಸ್ತಾನಿ ಹೇ ಹಮಾರೆ ಬಾಪ ದಾದಾ ಹಮ್ ಹಮಾರೆ ವಾಲಿದ್ ಸಾಹಬ್ ವಾಲಿದ್ ಸಾಹಬ್ ಕೆ ವಾಲಿದ್ ಸಾಹಬ್ ವಾಲಿದ್ ಸಾಹಬ್ ಕೆ ವಾಲಿದ್ ಸಾಹಬ್ ದಾದಾ ಪರ್ ದಾದಾ ಹಮ್ ಸಬ್ ಹಿಂದೂಸ್ತಾನಿ ಹೇ ಬಾಯ್ ಬರ್ಥ್ ಬಾಯ್ ಖೂನ್ ಬಾಯ್ ಬ್ಲಡ್ ಅಬ್ ತೂ ಕೌನ್ ಹೇ ಯೇ ಬತಾ ಹಮೇ ಹಮ್ ತೂ ತೋ ಸೂರತ್ ಸೇ ಕಹೀ ಪಡೋಸಿ ದಿಖತಾ ತೂ ಬಂಗಾಲದೇಶ ದಿಖತಾ ತು ಪತಾ ನೀ ಕಹಾಂ ಸೇ ಆಯಾ ತೂ ತೂ ಕಹಾಂ ಸೇ ಭೀ ಆಯಾ ಹೂಂಗಾ ದೇಶ ಮೇ ರಹೇ ಶಾಂತಿ ಬನಾ ಲೋಗೋ ಕಾ ದಿಮಾಗ ಬದ ಭಡ್ಕಾ ಡೈವರ್ಟ್ ಮತ್ ಕರ್ ಲೋಗೋ ಮೇ ರಹೇ ಮೊಹಬ್ಬತ್ ಖುಲೂಸ್ ಫೈಲಾ ನಫರತೆ ಮತ್ ಫೈಲಾ ಖುದಾ ಕೆ ಲಿಯೇ ನಫರತೆ ಮತ್ ಫೈಲಾ ಮೊಹಬ್ಬತ್ ಫೈಲಾ ಹಮ್ ದೇಶ ಹೇ ಹಿಂದೂಸ್ತಾನಿ ಜೈ ಹಿಂದ್ ಆಪ್ಕಾ ಕ್ಯಾ ರಹಾ ಹೈ ಇಸ್ ಪ್ರೊಟೆಸ್ಟ್ ಕೆ ಲಿಯೇ ಕ್ಯೂಂ ಕರ್ ರಹೇ ಲೋಗ ಯೇ ಲೋಗೋ ಮೇ ತಡಾ ಬೇಸ್ತಿ ಆಯೇ ಕ್ಯಾ ಹಾಂ ಸೇ ಬತಾಯಿಯೇ ಇಸ್ ಬಾರೇ ಮೇ ಸರ್ ಯಹಾಂ ಪೇ ಕರ್ನೆ ಕಾ ಮಕ್ಸದ್ ಏಕ್ ಹಿ ಹೈ ಪಹಲಿ ಚೀಜ್ ತೋ ಯೇ ಕಿ ಜೋ ಲೋಗ ಹಿಂದೂಸ್ತಾನ್ ಮೇ
اردو میں بولنا ہے، ادھر ہو کے اردو میں بولوں گا ایکچولی، پلیز جو لوگ ہندوستان میں پروٹیسٹ کریں سب سے پہلا مقصد یہ ہے کہ وی وانٹ ٹو شو سالیڈارٹی ود دیم، وی وانٹ ٹو ٹیل دیم کہ آپ اکیلے نہیں ہو، انشاءاللہ جہاں جہاں بھی آپ لوگ پروٹیسٹ کر رہے ہیں، چاہے وہ ہندو میرے بھائی ہو، میری مائیں ہو، بہنیں ہو، جہاں جہاں بھی پروٹیسٹ کر رہے ہیں، وی آر شوئنگ اوور سالیڈارٹی ود دیم، آپ کرتے رہیں گے، آپ کرتے رہیں گے تو ہمارا انسپریشن بڑھتے رہے گا ایکچولی۔ آج اس نیو یارک میں آرگنائز کرنے کا مقصد یہ تھا کہ بھائی وی وانٹ ٹو شو یو دیٹ وی آر اسٹینڈنگ اپ وتھ یو، وی ڈو ناٹ وانٹ دس انڈیا اینی مور، وی وانٹ این انڈیا ویئر ایوری تھنگ واز اکارڈنگ ٹو واٹ دی فاؤنڈنگ فادرز آف انڈیا لیفٹ، مہاتما گاندھی، نہرو، سردار پٹیل، مولانا آزاد، یہ لوگوں نے جو ہندوستان بنایا تھا، ہمیں اس ہندوستان کی ضرورت ہے۔ ہم نے نہیں سوچا تھا کہ ہندوستان کی ایسی حالت ہو جائے گی کہ چلنے والا عام آدمی سے پوچھا جائے گا تو یہ شہری ہے یا نہیں۔ تو اسی لیے آج یہاں پہ پروٹیسٹ ہمارا اسی بات کا ہے کہ بھائی وی آر اگینسٹ این آر سی، وی آر اگینسٹ سی اے، وی آئی وانٹ ٹو لیٹ دا پیپل آف انڈیا نو اباؤٹ اٹ ایکچولی، اسی لیے ہم لوگ یہاں پہ آئے ہیں ایکچولی۔ مجھے یہ بتائیے، دیکھیے سمپل سی بات ہے، یہ پروٹیسٹ کی وجہ ہے کہ ایکوالٹی، جسٹس تو سارے قوموں کو ملنی چاہیے، سارے ریلیجن کو ملنی چاہیے۔ یہاں پہ جب مودی نے، امت شاہ نے جب یہ بل کے بارے میں بات کی تھی پارلیمنٹ میں، اس نے صرف کچھ گنے لائک کچھ چند ریلیجن کے بارے میں بات کیا ہے، اس نے مسلمس کے بارے میں بات نہیں کی۔ اس نے یہ بولا کہ این آر سی سی اے جب امپلیمنٹ ہوگا تو وہ بولا کہ ہندو، جین، سکھ، عیسائی جو بھی ہے ان کا اگر پیپر نہیں ہے، وہ لوگ کوئی دوسری کنٹری سے آ رہے ہیں جیسا کہ افغانستان، پاکستان اور یو نو بنگلہ دیش سے آئیں گے، اگر پیپر نہ بھی ہو، وہ مسلم نہ ہو، تو وہ انہیں سٹیزن شپ دے دے گئے۔ پھر ہم مسلمس کیا کریں؟ مسلمس آئیں گے تو وہ لوگ کیا کریں گے؟ جو مسلمس ہے جس کے پاس پیپر نہیں ہے، انہیں بتا رہے ہیں کہ ڈیٹینشن کیمپ میں تھا، ڈیٹینشن کیمپ کیا کرو گے بھائی آپ لوگ؟ جب آپ بول رہے ہو، مودی بول رہے ہیں ڈیٹینشن کیمپ کا کچھ سسٹم ہی نہیں ہے، ہم نے کچھ ابھی اسٹارٹ ہی نہیں کیا ہے، لیکن بار بار بتایا جا رہا ہے کہ مودی نے امت شاہ نے بتایا ہے کہ ڈیٹینشن کیمپ آلریڈی بلڈ ہو رہا ہے، اسٹارٹ ہو گیا ہے۔ تو اس کا کیا مطلب ہوا؟ مودی جھوٹ بول رہا ہے یا امت شاہ جھوٹ بول رہے ہیں؟ کون جھوٹ بول رہا ہے؟ جھوٹ کوئی اور تو بول رہا ہے نا، جھوٹ تو کوئی اور بول رہا ہے، کوئی تو ایک جھوٹ بول رہا ہے۔ تو آپ دونوں ایک ہی پارٹی کے ہو کیا؟ آپ دونوں اپنے آپ میں اتفاق نہیں رکھتے ہو؟ آپ دونوں ایک دوسرے کی بات سے سہمت نہیں ہو؟ تو بتاؤ، سامنے دونوں ایک ساتھ آؤ، ہر کوئی الگ الگ کیوں بات کر رہے ہیں ایسا؟ ٹھیک ہے، اس کے علاوہ جب آپ سیکولر کنٹری، ہماری انڈیا جو ہے نا سیکولر کنٹری ہے، ہم انڈیا میں ہندو، مسلم، سکھ، عیسائی، ہم بھائی سب، بھائی بہن سب ایک مل جل کے رہتے ہیں۔ تو یہ جو نفرت پھیلا کے ہمیں ریلیجنس کے طور پہ الگ کرنا چاہ رہے ہیں، یہ جب سے مودی میڈیا، گودی میڈیا آئی ہے، مودی میڈیا سدا بی جے پی کی سپورٹ کرتی ہے، کبھی اس نے کسی صحیح طریقے سے بات نہیں کی۔ یہ بی جے پی نے کبھی انمپلائمنٹ کے لیے بات نہیں کی، کبھی بے روزگاری کے لیے بات نہیں کی، ہمیشہ سینہ 56 انچ کا سینہ بولتے ہیں یہ لوگ۔ 56 انچ کا سینہ کہاں گیا تھا جب جی ایس ٹی، جب ڈیمونیٹائز ہوا تھا، اتنا اکنامی ڈاؤن ہوا ہمارا، ہم پاکستان 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 سے بات کرتے ہیں۔ یار پاکستان سے کیوں کر رہے ہو؟ ہم پاکستان سے کئی گزرے اچھے تھے، آج کیا ہو گیا؟ آج کیا ہو گیا؟ ہم مسلمان کو ایک ہی بات کہتے ہیں کہ بھائی آپ پاکستان چلے جاؤ۔ کیوں جائے بھائی؟ ہم ہندوستان میں پیدا ہوئے ہیں، ہمیں ہندوستان، ہم تو جانا چاہتے تھے، ہم 1947 میں چلے جاتے تھے نا، کیوں نہیں گئے؟ کیوں؟ ہمیں ضرورت نہیں تھی، ہمیں لگا کہ ہاں بھائی انڈیا ہمارا کنٹری ہے، ہندوستان ہمارا کنٹری ہے، ہم یہیں رہیں گے، ہمیں ہندوتوا نہیں چاہیے، ہمیں ہندوستان چاہیے، ہمارا انڈیا چاہیے، ہمارا پرانا انڈیا واپس چاہیے۔ یار ہم لوگ اس کے علاوہ بھی دیکھیے، این آر سی سی اے میں خالی افیل و ختم، میں دوسری پوائنٹ بھی کر رہا ہوں، ہم لوگ ہندو مسلم کی بات کر رہے ہیں، لیکن کوئی یہ نہیں سوچ رہا ہے کہ اس کا کاسٹ کٹنگ کتنا ہوگا، اس کا کس کے پیچھے کتنا پیسہ لگے گا، اس بارے میں کسی نے بات نہیں کی ہے، اس بارے میں کسی نے بات نہیں کی۔ اس میں اتنا پیسہ لگ جائے گا، آلریڈی پتہ چل رہا ہے کہ ریزرو بینک سے کلیکٹ جو اماؤنٹ ہوتی ہے، جو بہت ریئر مومنٹس پہ استعمال کی جاتی ہے، وہ اماؤنٹ بھی وڈرا کر لیا گیا ہے۔ وہ کیوں کیا گیا، کس لیے کیا گیا؟ ہماری کنٹری کی پوزیشن آلریڈی اتنی خراب ہے۔ میں ایک بات سمیر بھائی سے یہ جاننا چاہ رہا ہوں کہ لوگ یہاں پر اتنے سارے، میں سمجھتا ہوں 1000-2000 کے قریب ہے، تو یہ لوگ کے پاس اتنا جذبہ آیا کہاں سے؟ یہ دیش بھکتی جاگی کہاں سے؟ بس میرا یہ سوال آپ سے یہ تھا کہ یہ کیوں کر رہے ہیں یہ لوگ، دیش بھکتی کہاں سے جاگی ہے نا؟ دیش بھکتی ہم انڈینس میں بچپن سے ہی ہے،
हम इंडियंस में शुरू से ही देशभक्ति है भाई। देशभक्ति कहाँ से जागी? इसीलिए जागी ताकि इक्वालिटी, हमारी कंट्री सेकुलर रहे, हमारी कंट्री सिर्फ हिंदुत्व ना हो जाए, हमारी कंट्री सिर्फ हिंदुत्व के आरएसएस के फंडामेंटल्स में ना चले। हम चाह रहे हमारी कंट्री हमारे कॉन्स्टिट्यूशन के हिसाब से चले। कॉन्स्टिट्यूशन ने हमें जो सिखाया है, जो लिखा गया है, अम्बेडकर ने लिखा है, कुछ 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 सोच के लिखा होगा उन्होंने भी। अब एक और एक सवाल मेरा ये था कि यहाँ पर लोग इतने सारे मौजूद हैं, क्या ये बात अमित शाह को और मोदी सरकार को दिखाई नहीं दे रही है? ये बात हमारी जो तड़प है, हमारा ये जो अंदर का जज्बा है, बस ये पहचान लो। इंशाल्लाह हमारी उम्मीद है सारी जनता से यहाँ पर कि इसका सख्त से सख्त एक्शन लिया जाएगा और ये जो प्रोटेस्ट कर रहे हैं हम लोग अगेंस्ट, इसका सफलता मिलेंगे बहुत जल्द। ठीक है जी, बिल्कुल मिलेगी, सफलता तो मिलनी चाहिए। बिफोर लिविंग आई जस्ट से वन थिंग, जय भीम, जय हिंद, NRC, NCR वापस लो, CAA वापस लो। हमें हमारा सेकुलर इंडिया वापस चाहिए, हमें हिंदू मुस्लिम में भेदभाव नहीं चाहिए। हम हिंदू मुस्लिम एक है, एक थे और हमेशा एक रहेंगे। चाहे गोदी मीडिया कुछ भी बता ले, चाहे मोदी शाह कुछ भी बता ले, चाहे योगी कितनी भी नफरत फैला ले, हम हिंदू मुस्लिम एक थे, एक है और हमेशा एक रहेंगे। जय हिंद, जय हिंद। लाइक टू गिव मैसेज टू इंडियन प्राइम मिनिस्टर मोदी, नरेंद्र मोदी, दैट ही शुड टेक बैक दिस CAA एंड NRC. They are totally unconstitutional in character. Constitution of India guarantees the rights for every citizen irrespective of the religion, caste or color. But this person, this Modi, he is distorting the Indian constitution and want to destroy the constitution. He is bringing the agenda of anti-Indian people. He is destroying the Indian constitution. He is against the Indian nationality. We have to fight this person. Indian Muslims, Indian Hindus, every Indian is a good person. Only few bad people are there. And unfortunately, this Modi and Shah and Yogi, these brand people have come in power and they are trying to distort the fabric of India. The fabric of India is diversity. Diversity is the beauty of India. And he is destroying that character of India. We will not allow him to do that. In every situation, in every condition, we have to stop him. He should be stopped. Every Indian, irrespective of the religion, should come up and should fight this anti-Muslim, this anti-national person. He is a terrorist, in fact. He is a terrorist. Modi and Shah and Yogi, these are the terrorists of India. If these three persons and their band is removed, then there will be real peace in India. Then economy of India will come up. We want to repeal this CAA, NRC and NPR. This should go away. Thank you very much. ने का क्या आपका रीजन है? हम लोग सपोर्ट नहीं करते NRC को। क्या रीजन क्या है इतना सारा लोग इधर ऑर्गेनाइज होने का रीजन क्या है? हम लोग चाहते हैं इंडिया एक सेकुलर कंट्री है, तो हम लोग जो है, हम लोग इंडिया एक सेकुलर कंट्री है, तो हम लोग हर रिलीजन, एवरी रिलीजन हैज़ इक्वल राइट्स, सो वी डोंट वांट नो NRC, नो CAB इन इंडिया, सो वी आर ऑल ब्रदर्स एंड सिस्टर्स इन इंडिया एंड वी रिस्पेक्ट ईच अदर, सिंपल एज दैट। सो यही सेम हालत में अगर इंडिया में ये सब रूल आएगा तो क्या उसका नुकसान क्या होगा? हम रूल तो इम्प्लीमेंट नहीं करना चाहिए। नो, अगर ये इम्प्लीमेंट होगा तो क्या होगा इंडिया का हालत? आई कैन से इट्स नॉट फेयर। हालत क्या होगा तो सबको पता है। जो इंडिया में जो अगर हम देखे जाएगा तो जो मीडिया है
जो वो लोग का क्या डिसीजन है इसका खिलाफ। इंडिया में खुद काफ़ी सारे प्रोटेस्ट चल रहे हैं, तो इसका मतलब इंडिया की खुद पब्लिक जो है इसके खिलाफ है। काफ़ी सारे एरियाज़ में मोर देन 80% प्रोटेस्ट चल रहे हैं इंडिया में। सो बेसिकली एवरीवन इज प्लेसिंग देयर एफर्ट्स। थैंक यू सो मच। अस्सलाम वालेकुम रहमतुल्लाहि व बरकातहू। अब देखो, वी आर हियर नाउ इन ए प्रोटेस्ट इन न्यूयॉर्क सिटी। इसका एक ही रीज़न है, हम एक है यहाँ पर, आप देख सकते हैं मेरे पीछे सब लोग प्रोटेस्ट के लिए जॉब छोड़कर, हाँ अपना जॉब सब छोड़कर देश के लिए। अब जैसा कि मैं यहाँ पर आई एम इंटरनेशनल स्टूडेंट हियर, अगर मैं मेरे कंट्री को वापस नहीं जाऊँगा, अब मेरे पास डॉक्यूमेंट नहीं है, मिसाल के तौर पर मैं डॉक्यूमेंट मेरा लॉस्ट हो गया है, तो बताइए मैं कहाँ जाऊँगा। पहले मैं आपको एक बात बताना ये चाह रहा हूँ, पिछले ज़माने में गोरों ने क्या किया था मालूम है आप सबको? गोरा जो थे ना, वो लोग ये करे डिवाइड एंड रूल। गौर से सुनिए मैं जो बोल रहा हूँ ना, डिवाइड एंड रूल। अब ये लोग क्या कर रहे हैं, मोदी और शाह गवर्नमेंट जो है ना, डाइवर्ट एंड रूल कर रहे हैं हम लोग को, डाइवर्ट एंड रूल। गोरे लोग क्या किए थे, डिवाइड एंड रूल, ये लोग कर रहे हैं डाइवर्ट एंड रूल। हमें बस एक ही चाहिए, हम हिंदू मुस्लिम सिख सब एक है। इंडिया को माइनॉरिटी के नाम पे बांटा जा रहा है, जो हम इंशाल्लाह होने नहीं देंगे। इंशाल्लाह हमारा यही मकसद है, हम एक है, हिंदुस्तानी है। जय हिंद।